ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಿಜವಾಗ್ಲೂ ನಮಗೆ ಸಂತೋಷದ ಒಂದು ಸಂಭ್ರಮ. ಈ ಸಂಭ್ರಮನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಯಾಕೆಂದರೆ ಭಾಗ್ಯ ಟಿ ವಿಗೆ ಇವತ್ತು 100,000 ಜನ ಸಬ್ಸ್ಕ್ರೈಬರ್ನ ಪಡ್ಕೊಂಡಿದ್ದೀವಿ. ಈ ಒಂದು ಕನಸು ಪ್ರತಿಯೊಬ್ಬ ಯೂಟ್ಯೂಬರ್ಲೂ ಇರುತ್ತೆ, ಅದೇ ರೀತಿ ನಮ್ಮ ಕನಸು ಸಹ ಆಗಿತ್ತು. ಇವತ್ತು 100,000 ಜನ ಸಬ್ಸ್ಕ್ರೈಬರ್ ಪಡೆದಿದ್ದೀವಿ. ನಾವೆಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀವೋ ನಮಗಿಂತ ಹೆಚ್ಚಿನ ಎಫರ್ಟು ನಿಮ್ಮದಿರುತ್ತೆ. ಯಾಕೆಂದರೆ ಆ ವೀಡಿಯೋನೆಲ್ಲ ನೀವು ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಖಂಡಿತ ನಮ್ಮ ಭಾಗ್ಯ ಟಿ ವಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಥವಾ ಮುಂದೆ ಯಾರು ಸಬ್ಸ್ಕ್ರೈಬರ್ ಆಗ್ತಾರೆ, ಮುಂದೆ ನಮ್ಮ ವೀಡಿಯೋಗಳು ನೋಡೋರು, ಹಿಂದೆ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದನ ಹೇಳಬೇಕು ಅಂತ ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡಿದಿರಾ, ಲೈಕ್ ಮಾಡಿದಿರಾ, ಅಷ್ಟೇ ಯಾಕೆ ಡಿಸ್ಲೈಕ್ ಮಾಡಿರೋರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ. ಖಂಡಿತ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಮುಂದೆ ಖಂಡಿತ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡ್ತೀವಿ, ಹಾಗೆ ಒಳ್ಳೊಳ್ಳೆ ಕಾರ್ಯಕ್ರಮನ ಭಾಗ್ಯ ಟಿ ವಿ ಮೂಲಕ ಕೊಡಬೇಕು ಅಂತೇಳಿ ನಾವು ಆಸೆ ಪಡ್ತಿದ್ದೀವಿ. ನಮ್ಮ ಭಾಗ್ಯ ಟಿ ವಿಗೆ ಶ್ರಮ ಪಟ್ಟಂಥ ಅನೇಕ ಜನ ನನ್ನ ಮಿತ್ರರು ಇಲ್ಲಿದ್ದಾರೆ, ಜೊತೆಗೆ ನನ್ನ ಕುಟುಂಬನೂ ಸಹ ಇಲ್ಲಿದೆ. ಇವರೆಲ್ಲರ ಮೂಲಕ ನಾವು ನಿಮಗೆ ಖಂಡಿತ ವಿಶ್ವಾಸನ ತಿಳಿಸ್ತಾ ಇದ್ದೀವಿ. ಇವತ್ತು ಈ ಒಂದು ಸಂಭ್ರಮನ ನಾವು ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಬನ್ನಿ, ಈ ಒಂದು ವೀಡಿಯೋದಲ್ಲಿ ನೀವು ಭಾಗಿಯಾಗಿ ನಮ್ಮ ಸಂತೋಷನ ನೀವು ಹಂಚ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಒಂದು ಆಸೆ. ಖಂಡಿತ ಈ ವಿಡಿಯೋಗೆ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಶುಭಾಶಯಗಳನ್ನ ಕೋರಿ ಅಂತ ನಾವು ಕೇಳ್ತಾ ಇದ್ವಿ. ವೀಕ್ಷಕರೇ, ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ವಿಡಿಯೋಗಳು ನೀವು ನೋಡ್ತಾ ಇರ್ತೀರಾ, ನಮ್ಮ ರೆಸಿಪಿಗಳು ನೋಡ್ತಾ ಇರ್ತೀರಾ, ನಮ್ಮನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ, ನನಗೂ ನನ್ನ ಸಬ್ಸ್ಕ್ರೈಬರ್ನ ನೋಡಬೇಕು ಅಂತ ಆಸೆ ಇದೆ. ನೀವು ಈ ಒಂದು ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಒಂದು ಸ್ಕ್ರೀನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಬರ್ತಾ ಇದೆ, ಆ ಒಂದು ವಾಟ್ಸಪ್ಗೆ ನಿಮ್ಮ ಒಂದು ಸೆಲ್ಫಿ ವಿಡಿಯೋನ ತೆಗೆದು, ಒಂದು 30 ಸೆಕೆಂಡ್ಗಳ ವಿಡಿಯೋನ ತೆಗೆದು ನಮ್ಮ ಭಾಗ್ಯ ಟಿ ವಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಈ 100,000 ಜನ ಆಗಿರೋದಕ್ಕೆ ನಿಮ್ಮ ಒಂದು ವಿಶ್ವಾಸನ ದಯವಿಟ್ಟು ಕಳಿಸಿ. ನಾವು ಬೆಸ್ಟ್ ವೀಡಿಯೋಗಳನ್ನ ಅಥವಾ ನಿಮ್ಮ ಒಂದು ಪ್ರೀತಿಯ ವಿಶ್ವಾಸನ ನಾನೊಂದು ವಿಡಿಯೋ ಮಾಡಿ ಖಂಡಿತ ನನ್ನ ಒಂದು ಭಾಗ್ಯ ಟಿ ವಿ ಚಾನಲಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ನ ನಾನು ತೋರಿಸ್ಬೇಕು ಅಂತ ಆಸೆ ಪಡ್ತೀನಿ. ಹಾಗೆ ಅವರೆಲ್ಲರ ವಿಡಿಯೋ ನಾನು ನೋಡಬೇಕು ಅಂತ ಆಸೆ ಪಡ್ತೀನಿ. ಖಂಡಿತ ಆಗರೆ ನಿಮ್ಮ ಫೋನ್ ತೊಗೊಂಡು ನಿಮ್ಮೊಂದು ಸ್ಮಾಲ್ ಒಂದು 30 ಸೆಕೆಂಡ್ಸ್ನ ವಿಶ್ವಾಸ ಮಾಡಿ, ಈ ಒಂದು ವಾಟ್ಸಪ್ ನಂಬರ್ ಏನು ಬರ್ತಾ ಇದೆ ಸ್ಕ್ರೀನಲ್ಲಿ ದಯವಿಟ್ಟು ಅದಕ್ಕೆ ಕಳಿಸಿ, ನಾವು ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಪಡ್ತೀವಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ, ನಮ್ಮ ಭಾಗ್ಯ ಟಿ ವಿ ಕುಟುಂಬದ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ಈ ಒಂದು ಸಂಭ್ರಮದಲ್ಲಿ ನೀವು ಸಹ ಭಾಗಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಈಗ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸು ಕುಮಾರಿ ಅಂತ, ತುಂಬ ಒಬ್ಬರಾದ್ರು ನಮ್ಮ ಸಬ್ಸ್ಕ್ರೈಬರ್ ಇರಬೇಕು ಅಂತೇಳಿ ಖಂಡಿತ ಬಂದಿದ್ದಾರೆ. ತುಂಬ ಸಂತೋಷ, ಬೇಕಾದ್ರೆ ಎಲ್ಲರನ್ನೂ ಕರೆಯೋಕ್ಕಾಗಲಿಲ್ಲ. ನನ್ನ ವೈಫು ಭಾಗ್ಯ, ನನ್ನ ತಾಯಿ, ತುಂಬ ಸಂತೋಷ ಆಗ್ತದೆ ನಿಮ್ಮ ಜೊತೆ ಈ ಒಂದು ನನ್ನ ಕುಟುಂಬದ ಜೊತೆ ಈ ಒಂದು ಸಂತೋಷನ ಹಂಚ್ಕೊಳ್ತಾ ಇರೋದಕ್ಕೆ. ನನ್ನ ಸ್ವಂತ ತಂಗಿ ಸುಮಾ ಅಂತೇಳಿ, ಥ್ಯಾಂಕ್ ಯು. ನನ್ನ ತಾಯಿ, ಅವ್ರಿಗೋಸ್ಕರ ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ. ತಾಯಿ ಅಂದರೆ ದೇವರು. ನೀವೆಲ್ಲ ಮಸಾಲೆ ದೋಸೆ ರೆಸಿಪಿ ನೋಡಿದ್ದೀರಾ, ಹಾಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಪೂರಿ ರೆಸಿಪಿ ನೋಡಿದ್ದೀರಾ, ಮಸಾಲೆ ದೋಸೆ ಪೌಡರ್ ಎಲ್ಲ ನೋಡಿದ್ದೀರಾ, ಅದಕ್ಕೆಲ್ಲ ಇವರದ ಒಂದು ಕೈವಾಡ ಇದೆ. ಖಂಡಿತ ಇವರೇ ಅದಕ್ಕೆಲ್ಲ ಕೈವಾಡ ಮಾಡಿರೋದು. ತೋಳಿ ಸರ್ ವೆಂಕಟೇಶ್ ಅಂತೇಳಿ, ನನ್ನ ತುಂಬ ತುಂಬ ಒಳ್ಳೆ ಆತ್ಮೀಯರು, ತುಂಬ ಒಳ್ಳೆ ಗೆಳೆಯರು. ಇವರಿಂದ ನೀವು ಇನ್ನೂ ಮತ್ತಷ್ಟು ಹೋಟೆಲ್ ರೆಸಿಪಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಇವ್ರು ಬಂದು ರಂಗನಾಥ್ ಅಂತೇಳಿ, ಇತ್ತೀಚೆಗಷ್ಟೇ ನಮ್ಮ ಭಾಗ್ಯ ಟಿ ವಿ ಟೀಮ್ಗೆ ಜಾಯ್ನ್ ಆಗಿದ್ದಾರೆ. ನೀವೇನಾದರೂ ಬಾದೂಷ ರೆಸಿಪಿ ಅಥವಾ ಸಮೋಸ ರೆಸಿಪಿ ನೋಡಿದರೆ ಅದು ಇವರ ಒಂದು ಕೈಯಲ್ಲಿ ಮೂಡಿಬಂದಂಥ ಒಂದು ಕಲೆ. ತೊಳಿ ಸರ್, ತೊಳಿ ತೊಳಿ. ಹಾಂ, ಇನ್ನು ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ನಿಮ್ಗೆ ಗೊತ್ತು ಅವರು ಎಷ್ಟು ಫೇಮಸ್ ಅನ್ನೋದು ಗೊತ್ತು. ಟಿ ವಿನಲ್ಲಿ ಭಾಳಷ್ಟು ಅವರು ಹಲವಾರು ವರ್ಷಗಳಿಂದ ರೆಸಿಪಿನ ಮಾಡ್ಕೊಂಡು ಬಂದಿದ್ದಾರೆ.
ಸುಮಾರು ಲಕ್ಷ ಜನಕ್ಕೆ ಅವರು ಒಂದು ರೆಸಿಪೀಸ್ನ ಹೇಳ್ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಇರೋ ತುಂಬ ಸಂತೋಷ ನಮ್ಮ ಟೀಮ್ ಜೊತೆ. ಇವಳು ನನ್ನ ತಂಗಿಯ ಮುದ್ದಾದ ಮಗಳು, ನನಗೆ ಇವಳಂದ್ರೆ ತುಂಬ ಇಷ್ಟ. ಹಾನು ಹಾಯ್ ಥ್ಯಾಂಕ್ ಯು ವೀಕ್ಷಕರೇ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಭಾಗ್ಯ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.